ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ? ಬನ್ನಿ ಇವತ್ತಿನ ಕ್ಲೀನಿಂಗ್ ವ್ಲಾಗ್ ಹೇಗಿರತ್ತೆ ಅಂತ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಮನೆಯೆಲ್ಲ ಫುಲ್ ಎಲ್ಲ ಹರಡ್ಕೊಂಬಿಟ್ಟಿದ್ದೀನಿ. ಈಗ ನಾನು ಇದರಲ್ಲಿ ರೇಷನ್ ಹಾಕಿ ಬರುತ್ತಲ್ಲ, ಸೊ ಅದನ್ನೆಲ್ಲ ತೊಗೊಂಬಂದಿರ್ತೀನಿ. ಊರಿಂದ ರಾಗಿ ತೊಗೊಂಬಂದಿರ್ತೀನಿ. ಇದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೋಬೇಕಲ್ವಾ? ಎಲ್ಲಂದ್ರಲ್ಲಿ ಇಡೋದ್ರಿಂದ ಮನೆಯೆಲ್ಲ ತುಂಬ ಮೆಸ್ಸಿಯಾಗಿ ಕಾಣಿಸುತ್ತೆ. ಅಲ್ಲಲ್ಲಿ ಚೀಲಗಳನ್ನು ಬಿಸಾಕಿ ಈ ಥರದನ್ನೆಲ್ಲ ಇಡೋದು ಅಂತಂದರೆ ಸ್ವಲ್ಪ ಅಷ್ಟೊಂದು ಇಷ್ಟ ಆಗಲ್ಲ ನನಗೆ. ಅಲ್ಲಿ ಮಂಚದ ಕೆಳಗಡೆ ಅಲ್ಲಿ ಇಲ್ಲಿ ತೋರಿಸೋದು ಅಂತಂದರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಮನೆ, ಮತ್ತು ಧೂಳು ಕೂಡ ತುಂಬ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾನೇನು ಮಾಡ್ತೀನಿ ಅಂದರೆ, ಈ ರೀತಿಯ ಚೀಲಗಳು ಇದನ್ನೆಲ್ಲ ಒಂದು ಕಾರ್ನರಲ್ಲಿ ನೀಟಾಗಿ ಜೋಡಿಸಿ ಇಟ್ಕೋತೀನಿ. ಸೊ ಈಗ ರಾಗಿ ಮತ್ತು ಅಕ್ಕಿ ನನಗೇನು ಬೇಕು ಅದನ್ನು ಒಂದಿಷ್ಟು ಬೇಕು ಅಷ್ಟನ್ನು ಎತ್ತಿಟ್ಕೋತೀನಿ. ಮಿಕ್ಕಿದ್ನೆಲ್ಲ ಈ ರೀತಿ ನೀಟಾಗಿ ಕ್ಲೀನಾಗಿ ಜೋಡಿಸ್ಕೋತೀನಿ. ಸೊ ಈ ರೀತಿ ಜೋಡಿಸೋದ್ರಿಂದ ಏನಾಗುತ್ತೆ ಅಂದರೆ, ನಮಗೆ ಯಾವಾಗ ಬೇಕು ಅವಾಗ ಎತ್ಕೋಬೋದು, ಕ್ಲೀನಾಗೂ ಇರುತ್ತೆ. ಹಾಗೆ ಒಂದು ಕಾರ್ನರಲ್ಲಿ ಇರೋದ್ರಿಂದ ಅಷ್ಟೊಂದು ಮನೆ ನೀಟಾಗಿ ಕಾಣಿಸಲ್ಲ ಅನ್ನೋ ಥರ ಇರೋದಿಲ್ಲ. ನೀಟಾಗಿ ಮನೆ ಕೂಡ ನೀಟಾಗಿ ಕಾಣಿಸುತ್ತೆ. ಹಾಗೆ ಈ ರೀತಿ ಚೀಲಗಳನ್ನು ಮನೆಯಲ್ಲಿ ಇಡಬೇಕು. ಆ್ಯಕ್ಚುಲಿ ಹೇಳಬೇಕು ಅಂದರೆ, ಹಳ್ಳಿಗಳಲ್ಲಿ ಯಾವ ರೀತಿ ಚೀಲಗಳನ್ನು ಜೋಡಿಸಿರ್ತಾರೆ ನೋಡಿ, ಈ ರೀತಿ ಇಟ್ಟಾಗ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಮನೆಯಲ್ಲಿ ಧಾನ್ಯಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳ್ತಾರೆ. ಸೊ ಮನೆಯಲ್ಲಿ ಅಕ್ಕಿ ರಾಗಿ ಬೇಳೆ ಕಾಳುಗಳು ಆದಷ್ಟು ಸ್ವಲ್ಪ ಜಾಸ್ತಿ ಇರಬೇಕು. ಈ ರೀತಿ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂದರೆ, ಮನೆಯಲ್ಲಿ ದನ ಧಾನ್ಯ ಇದೆಲ್ಲ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಇರುತ್ತೆ. ಮತ್ತು ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ ಮನೆಗೆ. ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ನೆಲೆಸ್ತಾಳೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮನೆಯಲ್ಲಿ ಆದಷ್ಟು ಅಕ್ಕಿ ರಾಗಿ ಚೀಲಗಳು ಈ ಥರದ್ನೆಲ್ಲ ಕ್ಲೀನಾಗಿ ಒಂದು ಕಡೆ ನೀಟಾಗಿ ಇಟ್ಕೋಬೇಕು. ಬರೀ ನಾವು ಮಲಗೋ ಅಂಥ ಜಾಗ, ನಾವು ಕೂರೋ ಅಂಥ ಜಾಗ ಇಷ್ಟನ್ನು ಮಾತ್ರ ಮೇಲ್ಮೇಲೆ ಕ್ಲೀನ್ ಮಾಡ್ಕೋಬಾರ್ದು. ಆದಷ್ಟು ಮೂಲೆ ಮುಡುಕು ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಗೃಹಿಣಿಯಾದವಳು ಇದನ್ನೆಲ್ಲ ಮಾಡೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಒಂದಷ್ಟು ಮೂಲೆ ಮೂಲೆಯಲ್ಲಿ ಕಸ ಕಡ್ಡಿ ಅದು ಇದು ಬಿಸಾಕ್ಕೊಂಡು ಮೇಲ್ಮೇಲೆ ಮಾತ್ರ ಗುಡಿಸ್ಕೊಂಡು ಒರೆಸ್ಕೊಂಡು ಮನೆ ನೀಟಾಗಿದೆ ಅನ್ನೋ ಥರ ಇದ್ದರೆ ಏನಾಗುತ್ತೆ ಅಂದರೆ, ಒಂದೇ ಸಲ ಅಷ್ಟು ಕೆಲಸಗಳನ್ನು ಯಾವತ್ತೋ ಒಂದಿನ 6 ತಿಂಗಳಿಗೋ 3 ತಿಂಗಳಿಗೋ ಎತ್ತಿ ಎಳೆದು ಎಲ್ಲ ಮಾಡುವಾಗ ತುಂಬ ಬರ್ಡನ್ ಆಗಿಬಿಡುತ್ತೆ. ಸೊ ಹಾಗಾಗಿ ವಾರದಲ್ಲಿ ಒಂದ್ಸಲ ನೀವು ಈ ರೀತಿ ಡೀಪ್ ಕ್ಲೀನಿಂಗ್ ಮಾಡಿ ಮನೇನ ಕ್ಲೀನ್ ಮಾಡ್ಕೊತು ಅಂತಂದರೆ, ಏನೋ ಒಂಥರ ಹೊರಗಡೆಯಿಂದ ಮನೆಗೆ ಬಂದ ತಕ್ಷಣ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಹಾಗೆ ಅಷ್ಟು ಪ್ರಶಾಂತವಾಗಿರುತ್ತೆ ಮನೆ. ಸೊ ಇದು ಕೂಡ ವಾಸ್ತು ಟಿಪ್ಸ್ನಲ್ಲಿ ಒಂದು ಅಂತ ಹೇಳ್ಬೋದು. ಸೊ ಮನೇನ ಎಷ್ಟು ನೀಟಾಗಿ ಕ್ಲೀನಾಗಿ ಇಟ್ಕೊತೀರ, ಅದೇ ರೀತಿ ನಿಮ್ಮ ಮನಸ್ಸು ಕೂಡ ತುಂಬಾ ಪ್ರಶಾಂತವಾಗಿರುತ್ತೆ. ಮನೆಯಲ್ಲಿ ಒಂದೊಳ್ಳೆ ಪಾಸಿಟಿವ್ ಎನರ್ಜಿ ನೆಲೆಸುತ್ತೆ ಅಂತ ಹೇಳ್ಬೋದು. ಹಾಗೆ ಈಗ ನೋಡ್ತಾ ಇರ್ಬೋದು, ನಮ್ಮ ಲಕ್ಷಣದಿದು ಪ್ರೀ ನರ್ಸರಿನಲ್ಲಿ ಇದ್ದಾಗ ಕೊಟ್ಟಿರುವಂಥ ಐಡಿ ಕಾರ್ಡು, ಅದನ್ನು ಹಾಗೆ ಸೇವ್ ಮಾಡಿ ಇಟ್ಟಿದ್ದೀನಿ ನಾನು. ಯಾವುದನ್ನು ಕೂಡ ಬಿಸಾಕಿಲ್ಲ. ಅವಳ ಒಂದು ಮಾಸ್ ಕಾರ್ಡಿಂದ ಹಿಡಿದು ಪ್ರತಿಯೊಂದನ್ನು ನಾನು ಸೇವ್ ಮಾಡಿದ್ದೀನಿ. ಹಾಗೆಯೇ ಈ ಒಂದು ಸ್ಟ್ಯಾಂಡು ಕೂಡ ಅಷ್ಟೇ, 14 ಇಯರ್ಸ್ ಬ್ಯಾಕ್ ನಾವು ತೊಗೊಂಡಿರೋವಂಥ ಒಂದು ಸ್ಟ್ಯಾಂಡ್ ಇದು. ಸೊ ಇದು ನಾವು ಅವಾಗ ಹೊಸದಾಗಿ ಮದುವೆ ಆದಾಗ ಟಿ ವಿ ಇಡೋದಕ್ಕೆ ಅಂತ ತೊಗೊಂಡಿದ್ದೆ. ಸೊ ಅದು ತುಂಬ ವಸ್ತು ಥರ ಇದೆ, ಏನೂ ಹಾಳಾಗಿಲ್ಲ. ಹಾಗಾಗಿ ನನಗೆ ಅದನ್ನು ಬಿಸಾಕೋದಕ್ಕಾಗಲಿ ಬೇರೆಯವ್ರಿಗೆ ಕೊಡೋದಕ್ಕಾಗಲಿ ಮನಸ್ಸು ಒಪ್ಪೋದಿಲ್ಲ. ಸೊ ನಾವು ಅವಾಗ ತುಂಬ ಕಷ್ಟಪಟ್ಟು ತೊಗೊಂಡಿರುವಂಥ ಸಾಮಗ್ರಿಗಳನ್ನು ನಾವು ಬೇರೆಯವ್ರಿಗೆ ಕೊಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಮನಸ್ಸಿಗೆ. ಸೊ ನಾವು ಅವಾಗ ತುಂಬ ಕಷ್ಟದಲ್ಲಿದ್ವಿ ಅಂದರೆ, ಒಂದೊಂದು ರೂಪಾಯಿಗೂ ಕೂಡ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿರೋದ್ರಿಂದ ಆ ಒಂದು ವಸ್ತುವಿನ ವ್ಯಾಲ್ಯೂ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ನಾನು ಸ್ವಲ್ಪ ಈ ರೀತಿಯ ಮನಸ್ಸಿಗೆ ಇಷ್ಟ ಆಗಿರುವಂಥ ಕೆಲವೊಂದಷ್ಟು ವಸ್ತುಗಳನ್ನು ನಾನು ನಿಜವಾಗ್ಲೂ ಬಿಸಾಕೋದಕ್ಕೆ ನನಗೆ ಇಷ್ಟನೇ ಆಗೋದಿಲ್ಲ ಸ್ನೇಹಿತರೆ. ನಾವು ಕಷ್ಟಪಟ್ಟು ದುಡಿದು ತೊಗೊಂಡಿರೋವಂಥ ವಸ್ತುಗಳನ್ನ ಬೇರೆ ಯಾರಿಗೋ ಕೊಡಬೇಕು ಅಥವಾ ಎಲ್ಲೋ ಬಿಸಾಕ್ಬಿಡ್ಬೇಕು ಅಂತಂದರೆ ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ. ಸೊ ಆವಾಗ ನಮಗೆ ಒಂದು 250 ರೂಪಾಯಿಗೆ ಸಿಕ್ಕಿರುವಂಥ ಸ್ಟ್ಯಾಂಡ್ ಇದು. ಸೊ ಇದ್ರ ಮೇಲೆ ನಾವು ಟಿ ವಿನ ಇಟ್ಕೊತಿದ್ವಿ. ಹಾಗೆ ಒಂದಷ್ಟು ಸುಮಾರು ಮೆಮೊರೀಸ್ಗಳಿದೆ ನನಗೆ. ಸೊ ನಮ್ಮ ಲಕ್ಷ್ಯ ಚಿಕ್ಕ ಮಗು ಆಗಿದ್ದಾಗ ಕೆಳಗಡೆ ಲಾಸ್ಟ್ ಸ್ಟೆಪ್ಪಲ್ಲಿ ಕೂತು ಆಟ ಆಡ್ತಾ ಇದ್ಲು. ಸೊ ಅದರಲ್ಲಿ ಅವಳ ಒಂದು ಆಟ ಸಾಮಾನುಗಳೆಲ್ಲ ಏನಿದೆ ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ತುಂಬಿಸಿ ಕೊಟ್ಟರೆ ಆ ತೊಗೊಂಡೋಗಿ ಅಲ್ಲಿ ಇಡೋದು ಈ ಥರ ಎಲ್ಲ ಮಾಡ್ತಾ ಇದ್ಲು. ಅವಾಗ ಎಷ್ಟು ಪುಟ್ಟವಳು ಇದ್ರ ಕೆಳಗಡೆ ಕೂತ್ಕೊತಿದ್ಲು ಅಂದರೆ ಎಷ್ಟು ಚಿಕ್ಕ ಪಾಪು ಇದ್ಲು ಅಂತ ಅನಿಸುತ್ತೆ. ನಾನು ಲಾಸ್ಟ್ ವ್ಲಾಗಲ್ಲಿ ಕೂಡ ನಿಮಗೆ ಹೇಳಿದ್ದೀನಿ, ನಂಗೆ ಅವಳಿಗೆ ಎಷ್ಟು ಬೇಗ 10 ಇಯರ್ಸ್ ಆಗೋಯ್ತಾ ಅನ್ನೋ ಥರ ಕೂಡ ಫೀಲ್ ಆಗಿದ್ದುಂಟು. ಸೊ ನನಗೆ
ತುಂಬ ಅರ್ಲಿಯಾಗಿ ಅವಳು ಬೇಗ ಬೆಳೆದ್ಬಿಟ್ಲು ಅಂತ ಅನಿಸುತ್ತೆ. ಅಷ್ಟೊಂದು ಕಾಟ ಕೂಡ ನನಗೆ ಅವಳು ಕೊಟ್ಟಿಲ್ಲ. ಹಾಗಾಗಿ ನಾನು ಈ ಒಂದು ಸ್ಟ್ಯಾಂಡನ್ನು ಹಾಗೆ ಇಟ್ಟಿದ್ದೀನಿ, ಮುಂದೆ ಕೂಡ ಇದನ್ನು ಹಾಗೆ ಇಡ್ತೀನಿ. ನಂಗೆ ತುಂಬ ಇಷ್ಟ ಆಗಿದೆ ಇದು, ಮತ್ತು ಇದನ್ನು ನನಗೆ ಅಷ್ಟು ಹಾಳು ಮಾಡ್ಕೊಳ್ಳೋದಕ್ಕೆ ಕೂಡ ಇಷ್ಟ ಇಲ್ಲ. ಹಾಗೆಯೇ ಬಾಕ್ಸಲ್ಲಿ ಸ್ವಲ್ಪ ಅಕ್ಕಿ ಕಡಿಮೆ ಆಗಿತ್ತು, ಅದನ್ನು ಇವಾಗ ನಾನು ಚೀಲದಲ್ಲಿರುವಂಥದ್ದನ್ನು ಸುರಿದ್ಬಿಟ್ಟು ತುಂಬಿಸಿ ಇಡ್ತಾ ಇದ್ದೀನಿ. ಹಾಗೆ ಒಂದಷ್ಟು ದಿನಸಿ ಸಾಮಾನುಗಳನ್ನ ಕೂಡ ನಾನು ಇಲ್ಲಿ ರೂಮಲ್ಲಿ ಒಂದು ಕಾರ್ನರಲ್ಲಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ನಮ್ಮದು ಪುಟಾಣಿ ಅಡುಗೆ ಮನೆ, ಹಾಗಾಗಿ ನನಗೆ ಒಂದು ಸ್ವಲ್ಪ ಕಂಜಸ್ಟೆಡ್ ಅಂತ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಒಂದಷ್ಟು ಈ ಹಪ್ಪಳಗಳಾಗಿರ್ಬೋದು, ಅಕ್ಕಿ ಹಿಟ್ಟು, ಮತ್ತು ನಾನು ದಿನಸಿ ಸಾಮಾನುಗಳನ್ನ ತಂದಿರ್ತೀನಿ ಮಿಕ್ಕಿರುವಂಥದ್ದು, ಅದನ್ನೆಲ್ಲ ಈ ರೀತಿ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಲ್ಲೊಂದು ಕಡೆ ಜೋಡಿಸ್ಕೊಂಡಿದ್ದೀನಿ. ಈ ರೀತಿ ಜೋಡಿಸ್ಕೊಳ್ಳೋದ್ರಿಂದ ನಂಗೊಂಥರ ಏನನ್ಸುತ್ತೆ ಅಂತಂದರೆ, ಏನಾದರೂ ಬೇಕು ಅಂದಾಗ ಬೇಗ ಪಟ್ ಅಂತ ಕೈಗೆ ಎತ್ಕೋಬೋದು. ಸೊ ನಾನೇನಾದರೂ ಅಲ್ಲಿ ಅಡುಗೆ ಮನೆಯಲ್ಲಿ ಇಟ್ಕೊಂತು ಅಂತಂದರೆ ನಂಗೆ ತುಂಬ ಕಷ್ಟ ಆಗುತ್ತೆ. ಎಲ್ಲದನ್ನು ಕೂಡ ಅಲ್ಲೇ ಇಟ್ಕೊಂಡ್ರೆ ಕೈ ಕೈಗೆ ಕಾಲು ಕಾಲಿಗೆ ತಾಕ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಆದಷ್ಟು ಅಡುಗೆ ಮನೆ ದಿನಸಿ ಸಾಮಾನುಗಳು ಮಿಕ್ಕಿರೋದನ್ನು ಮಾತ್ರ ನಾನಿಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ. ರೂಮ್ ಕೂಡ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ. ಸೊ ಹಾಗಾಗಿ ಈ ರೀತಿ ಕೂಡ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಹಾಲಿಗೆ ಬಂದರೆ ಹಾಲಲ್ಲಿ ದಿವಾನ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಫರ್ನಿಚರ್ ಕೂಡ ಅಷ್ಟೊಂದು ತೊಗೊಂಡಿಲ್ಲ ಸ್ನೇಹಿತರೆ, ಮನೆ ಸ್ಪೇಷಿಯಸ್ ಆಗಿದೆ. ಫರ್ನಿಚರ್ನ ಆದಷ್ಟು ಕಡಿಮೆ ಬಳಸ್ತೀವಿ ನಾವು, ಯಾಕಂತಂದರೆ ನಮಗೆ ನೆಕ್ಸ್ಟು ಮನೆ ಕಟ್ತಾ ಇದ್ದೀವಿ ನಾವು. ಹಾಗಾಗಿ ನಮಗೆ ಆ ಮನೆಗೆ ಯಾವ ರೀತಿ ಸೂಟ್ ಆಗುತ್ತೆ ಆ ರೀತಿಯ ಫರ್ನಿಚರ್ಗಳನ್ನ ತೊಗೋಬೇಕು ಅಂತ ಅನ್ನೋದು ನನ್ನ ಒಂದು ಆಸೆ. ಹಾಗಾಗಿ ಈಗ ಯಾವುದೇ ರೀತಿಯ ಫರ್ನಿಚರ್ಗಳನ್ನ ಕೂಡ ನನಗೆ ತೊಗೋಬೇಕು ಅಂತ ಅನಿಸಿಲ್ಲ. ಹಾಗಾಗಿ ನಾವು ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಸಾಕು, ನನಗೆ ಅಷ್ಟೊಂದು ಫರ್ನಿಚರ್ಗಳನ್ನೆಲ್ಲ ಇಟ್ಕೊಂಡು ತುಂಬ ಇಕ್ಕಟ್ಟು ಅನ್ನೋ ಥರ ಇರಬಾರ್ದು. ನಾವು ತುಂಬ ಮನೆಗಳಲ್ಲಿ ಸ್ವಲ್ಪ ಒಂದು BHK ಆದ್ರೂ ಸ್ವಲ್ಪ ಪುಟ್ ಪುಟ್ ಮನೆಗಳಲ್ಲಿ ಇದ್ದು ಬಂದಿರೋರು ನಾವು. ಈಗ ನಮಗೊಂದು ಒಳ್ಳೆ ಮನೆ ಸಿಕ್ಕಿದೆ, ಸ್ವಲ್ಪ ಸ್ಪೇಷಿಯಸ್ಸಾಗಿ ಚೆನ್ನಾಗಿದೆ. ಸೊ ಆದರೂ ಕೂಡ ಎಲ್ಲದನ್ನು ಕೈಗೆ ಸಿಕ್ಕಿದೆಲ್ಲ ತೊಗೊಂಬಂದು ಇಟ್ಕೊಂಡ್ರೆ ನನಗೆ ಒಂದು ಸ್ವಲ್ಪ ಇಕ್ಕಟ್ಟು ಅನಿಸುತ್ತೆ. ಮನೆ ಈ ರೀತಿ ಫ್ರೀಯಾಗಿ ಆರಾಮಾಗಿರಬೇಕು, ಹಾಗಾಗಿ ನನಗೆ ಈ ರೀತಿ ಕ್ಲೀನಿಂಗು ಕೂಡ ಯೂಸ್ ಆಗುತ್ತೆ. ಹಾಗೆಯೇ ಒಂಥರ ಮೆಸ್ಸಿ ಅನಿಸೋದಿಲ್ಲ, ನೀಟಾಗಿರುತ್ತೆ, ಮತ್ತು ಒರೆಸೋದಕ್ಕೆ ಗುಡಿಸೋದಕ್ಕೆ ಎಲ್ಲದಕ್ಕೂ ಕೂಡ ಈಸಿ ಅನಿಸುತ್ತೆ. ಹಾಗಾಗಿ ನೋಡೋಣ ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮ ಬೇಗ ನಮ್ಮ ಕನಸಿನ ಮನೆ ರೆಡಿ ಆದಮೇಲೆ ನಾವು ಫರ್ನಿಚರ್ಗಳನ್ನ ಒಂದೊಂದಾಗಿ ತೊಗೋಬೇಕು. ಒಂದೇ ಸಲ ತೊಗೊಳೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದೊಂದಾಗಿ ನಮ್ಗೆ ಏನು ಅವಶ್ಯಕತೆ ಇದೆ ಅದನ್ನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೆಂಗಾಗುತ್ತೆ ಏನು ಅನ್ನೋದನ್ನು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೀನಲ್ವಾ. ಸೊ ಪ್ರತಿ ಒಂದು ವಿಷಯನೂ ಕೂಡ ನಾನು ಶೇರ್ ಮಾಡ್ತೀನಿ. ಸೊ ಯಾಕೆ ಅಂತಂದರೆ ನಾನು ಈ ವ್ಲಾಗ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಸೊ ನಾನೇನಾದರೂ ಒಂದಿನ ವ್ಲಾಗ್ ಹಾಕಿಲ್ಲ ಅಂದರೂ ಕೂಡ ನನಗೆ ವ್ಲಾಗೇ ಹಾಕಲಿಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಒಂದು ದಿನ ಏನಾದರೂ ನಾವು ಮರೆತು ನೈಟ್ ಟೈಮ್ ನಿದ್ದೆ ಮಾಡಿದ್ವಿ ಅಂತಂದರೂ ಕೂಡ ವ್ಲಾಗ್ ಹಾಕೋದಕ್ಕೆ ಆಗೋದಿಲ್ಲ, ಯಾಕಂದರೆ ನೈಟ್ ಟೈಮೇ ನಾವು ಎಡಿಟ್ ಮಾಡೋವಂಥದ್ದು. ಡೇ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ, ಅಕ್ಕಪಕ್ಕದಲ್ಲಿ ಸೌಂಡ್ ಆಗ್ತಾಯಿರುತ್ತೆ, ತುಂಬ ಡಿಸ್ಟರ್ಬೆನ್ಸ್ ಆಗ್ತಾಯಿರುತ್ತೆ, ಹಾಗೆ ವೆಹಿಕಲ್ಸ್ಗಳು ಓಡಾಡ್ತಿರುತ್ತೆ. ಹಾಗಾಗಿ ವಾಯ್ಸ್ ಓವರ್ ಕೊಡೋದಕ್ಕೂ ಕೂಡ ಆಗೋದಿಲ್ಲ, ಕೊಟ್ಟರೂ ಕೂಡ ನಿಮಗೆ ಬ್ಯಾಕ್ಗ್ರೌಂಡ್ ನಾಯ್ಸೇ ಜಾಸ್ತಿ ಕೇಳಿಸ್ತಾ ಇರುತ್ತೆ. ಈ ಎಲ್ಲ ಒಂದು ಇದನ್ನು ಕೂಡ ನಾವು ಮೈಂಡಲ್ಲಿ ಇಟ್ಕೊಂಡು ನಾವು ವ್ಲಾಗ್ಗಳನ್ನ ವೀಡಿಯೋಸ್ನ ಹಾಕಬೇಕಾಗುತ್ತೆ. ಮತ್ತು ಇದ್ರ ಹಿಂದೆ ನಾವು ಎಷ್ಟೋ ಗಂಟೆಗಳ ಕಾಲ ನಿದ್ದೆ ಕೂಡ ಕಳ್ಕೊಂಡಿರ್ತೀವಿ. ಸೊ ಈ ರೀತಿ ಎಲ್ಲ ಮಾಡಿ ನಾವು ಒಂದು ವೀಡಿಯೋನ ಶೇರ್ ಮಾಡ್ತೀವಿ ಅಂತಂದರೆ ಪೇಷನ್ಸ್ ತುಂಬಾ ಮುಖ್ಯ. ಯೂಟ್ಯೂಬ್ ಮಾಡೋರಿಗೆ ಪೇಷನ್ಸ್ ಇಲ್ಲ ಅಂತಂದರೆ ಏನೂ ಕೂಡ ಆಗೋದಿಲ್ಲ. ಹಾಗೆ ಬೇಗ ಸಕ್ಸಸ್ಸು ಕೂಡ ಸಿಗುತ್ತೆ ಅನ್ನೋದು ಸುಳ್ಳು. 100ರಲ್ಲಿ ಒಂದು 2-3 ಜನಕ್ಕೆ ಬೇಗ ಸಕ್ಸಸ್ ಸಿಗ್ಬೋದು, ಬಟ್ ಮಿಕ್ಕೋರೆಲ್ಲರೂ ಕೂಡ
ತುಂಬಾ ಸ್ಟ್ರಗಲ್ ಪಟ್ಟು ಮುಂದೆ ಬರಲೇಬೇಕು. ಸೊ ಹಾಗಾಗಿ ನಾನು ಕೂಡ ಎಷ್ಟು ದಿನ ಆದರೂ ಆಗಲಿ ಪರವಾಗಿಲ್ಲ, ಸ್ಟ್ರಗಲ್ ಪಡಲೇಬೇಕು, ಯಾವತ್ತಾದರೂ ಒಂದಿನ ಸಕ್ಸಸ್ ಪಡಿಲೇಬೇಕು ಅಂತ ಅನ್ನೋದು ನನ್ನ ಒಂದು ಭಾವನೆ. ನನಗೆ ಏನು ಗೊತ್ತು, ನನ್ನಲ್ಲಿ ಇರುವಂಥ ಟ್ಯಾಲೆಂಟನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೆ ನೋಡ್ತೀರಲ್ವ, ಸೊ ಅಟ್ಲೀಸ್ಟ್ ನೋಡಿದಾಗ ಒಂದು ಲೈಕ್ ಬಟನನ್ನು ಹಿಟ್ ಮಾಡಿ. ಸೊ ನೀವು ಲೈಕ್ ಮಾಡೋದ್ರಿಂದ ನಮಗೊಂದೊಳ್ಳೆ ಮೋಟಿವೇಶನ್ ಸಿಗುತ್ತೆ. ಈ ವಿಡಿಯೋನ ಇಷ್ಟು ಜನ ಲೈಕ್ ಮಾಡಿದ್ದಾರೆ ಅಂದರೆ ಇದೇ ರೀತಿಯ ವಿಡಿಯೋಗಳನ್ನು ನಾನು ಮುಂದೆ ಮಾಡಬೇಕು ಅಂತ ಅನ್ನೋದು ನಮ್ಮ ಮನಸ್ಸಿಗೆ ಬರುತ್ತೆ. ನೀವೇನಾದರೂ ಬರೀ ವಿಡಿಯೋ ನೋಡಿ ಹಾಗೆ ಸುಮ್ಮನಾದ್ರಿ ಲೈಕ್ ಕೊಡಲ್ಲ ಅಂತಂದರೆ ನಮಗೆ ಗೊತ್ತಾಗೋದಿಲ್ಲ ಯಾವ ಒಂದು ವಿಡಿಯೋ ನಾವು ಮಾಡಬೇಕು, ಯಾವ ಒಂದು ವಿಡಿಯೋನ ಜನ ಇಷ್ಟಪಡ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಸ್ನೇಹಿತರೆ, ಆದಷ್ಟು ನೀವು ವ್ಲಾಗನ್ನು ನೋಡಿದ ತಕ್ಷಣ ಈ ವ್ಲಾಗಲ್ಲಿ ಏನಾದರೂ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಇತ್ತು, ನಮಗೆ ಇಷ್ಟ ಆಯಿತು, ನಮಗೆ ಒಂದೊಳ್ಳೆ ಮೋಟಿವೇಶನ್ ಸಿಕ್ತು ಅಂತ ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಈಗ ಬೇಗ ಬೇಗ ಕಿಚನನ್ನು ಕ್ಲೀನ್ ಮಾಡ್ಕೊಂಬಿಡೋಣ. ಹಾಗೆ ಮನೆ ಕ್ಲೀನ್ ಮಾಡ್ಕೊತಾನೆ, ಅಡುಗೆ ಕೂಡ ಮಾಡಬೇಕು. ಸೊ ಮನೆಯಲ್ಲಿ ಹಸ್ಬೆಂಡು ನೈಟ್ ಶಿಫ್ಟು ಇರೋದರಿಂದ ಸೊ ಮನೆಯಲ್ಲೇ ಇದ್ದಾರೆ. ಈಗ ಟೈಮ್ ಟು ಟೈಮ್ ತಿಂಡಿ ಅಡುಗೆ ಎಲ್ಲದನ್ನೂ ಕೂಡ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ಕ್ಲೀನಿಂಗ್ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿಬಿಟ್ರೆ ಅಡುಗೆ ಕೆಲಸ ಹಾಗೆ ಉಳಿದ್ಬಿಡುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಇಂಥ ದಿನಗಳಲ್ಲಿ ಇಂಥ ಒಂದು ಕೆಲಸಗಳಿದ್ದಾಗ ಈ ಕಡೆ ಕೆಲಸನೂ ಆಗಬೇಕು, ಈ ಕಡೆ ಅಡುಗೆನೂ ಆಗಬೇಕು, ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ನಾನು ಕೆಲಸಗಳನ್ನ ಮಾಡ್ಕೋತೀನಿ. ಈ ರೀತಿ ಪ್ಲ್ಯಾನ್ ಮಾಡಿ ಕೆಲಸಗಳನ್ನ ಮಾಡೋದ್ರಿಂದ ನಿಮಗೆ ಟೈಮ್ ಕೂಡ ಕನ್ಸ್ಯೂಮ್ ಮಾಡ್ಬೋದು, ಹಾಗೆ ಬೇಗ ಕೆಲಸಗಳನ್ನ ಕೂಡ ಮುಗಿಸ್ಕೋಬೋದು. ನಾನಿಲ್ಲಿ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಬಂದಿದ್ದೀನಿ. ಸೊ ಅಡುಗೆ ಮನೆಯೂ ಕೂಡ ಲೈಟಾಗಿ ಎಲ್ಲ ಸ್ವಸ್ವಲ್ಪ ಹಾಗೆ ಪಾತ್ರೆ ಅದೆಲ್ಲ ಇತ್ತು ಟಿಫನ್ ತಿಂದಿರೋದು, ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಆನಂತರ ನಾನೀಗ ಸಾಂಬಾರ್ಗೆ ಇಡ್ತಾ ಇದ್ದೀನಿ. ಬೇಳೆ ಸೊಪ್ಪು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಒಂದು ಟೊಮ್ಯಾಟೊ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ. ನಾನಿವತ್ತು ಆಂಧ್ರ ಸ್ಟೈಲಲ್ಲಿ ಪಪ್ಪು ರೆಸಿಪಿ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಸೊಪ್ಪು ಮತ್ತು ಬೇಳೆನ ಸಾಂಬಾರ್ಗೋಸ್ಕರ ಬೇಯಲಿಕ್ಕಿಟ್ಟಿದ್ದೀನಿ. ಸೊ ಇದು ಬೆಂದು ವೆಯ್ಟ್ ರಿಲೀಸ್ ಆಗೋ ಅಷ್ಟರಲ್ಲಿ ನನ್ನ ಒಂದು ಮನೆ ವರ್ಷ ಕೆಲಸ ಕೂಡ ಮುಗ್ದಿರುತ್ತೆ. ಸೊ 2-3 ವಿಷಲ್ ಆಗೋಕ್ಕೆ ಜಸ್ಟ್ ಒಂದು 5-7 ಮಿನಿಟ್ಸ್ ಸಾಕಾಗುತ್ತೆ. ಸೊ ಅಷ್ಟರಲ್ಲಿ ಒಂದು 10 ನಿಮಿಷದಲ್ಲಿ ನಾನು ಮನೇನ ಒರೆಸ್ಕೊಂಬಿಡ್ತೀನಿ. ಸೊ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಎರಡೆರಡು ಕೆಲಸಗಳನ್ನ ಒಟ್ಟೊಟ್ಟಿಗೆ ಮಾಡ್ಬೋದು, ಟೈಮ್ ಸೇವ್ ಆಗುತ್ತೆ, ಸೊ ಬೇಗ ಕೆಲಸ ಕೂಡ ಮುಗಿಯುತ್ತೆ. ಸೊ ನೋಡ್ತಾ ಇರ್ಬೋದು ನಮ್ಮ ಮನೆಯವರು ನೈಟ್ ಶಿಫ್ಟ್ ಇದ್ದಿದ್ದರಿಂದ ಇಷ್ಟು ತನಕ ನಿದ್ದೆ ಮಾಡಿದ್ದಾರೆ ಟಿಫನ್ ತಿಂದು. ಸೊ ಇವಾಗ ಬಂದು ಹೊರಗಡೆ ಕೂತಿದ್ರು, ಅವ್ರಿಗೆ ನೈಟಲ್ಲಿ ನಿದ್ದೆ ಇರಲ್ಲ, ಸೊ ಹಗಲೊತ್ತು ಕಂಟಿನ್ಯೂಸ್ ಆಗಿ ನಿದ್ದೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಸೊ ಹೀಗಾಗತ್ತೆ, ನೈಟು ಮನುಷ್ಯ ಎಷ್ಟು ನಿದ್ದೆ ಮಾಡ್ತಾನೋ ಅಷ್ಟು ಆರೋಗ್ಯವಾಗಿ ಇರ್ತಾನೆ ಅಂತ ಹೇಳ್ಬೋದು. ಆದರೆ ಏನು ಮಾಡೋದಕ್ಕಾಗಲ್ಲ, ನೈಟ್ ಶಿಫ್ಟ್ ಮಾಡಲೇಬೇಕು, ಸೊ ಅನಿವಾರ್ಯ. ಹಾಗಾಗಿ ನೈಟ್ ಶಿಫ್ಟ್ ಇದ್ದಾಗ ಒಂದು ಸ್ವಲ್ಪ ನಿದ್ದೆನ ಮಾಡಿ ಅಂತ ಹೇಳ್ತೀನಿ, ಬಟ್ ಅವ್ರು ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲ್ಲ ನನಗೆ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಬರೋದು, ಕೂತ್ಕೊಳ್ಳೋದು, ಟಿವಿ ನೋಡೋದು ಈ ಥರ ಮಾಡಿಕೊಂಡು ದಿನನ ಸ್ಪೆಂಡ್ ಮಾಡ್ತಾರೆ. ಸೊ ನೋಡಿ, ಫೈನಲಿ ನನ್ನದು ಕೆಲಸ ಕೂಡ ಆಯಿತು, ಮನೆಯೆಲ್ಲ ಒರೆಸಿದ ಆದ ನಂತರ ಮತ್ತೆ ನಾನಿಲ್ಲಿ ಸಾಂಬಾರು ಮಾಡಿಬಿಡೋಣ ಅಂತ ಬಂದಿದ್ದೀನಿ. ಸೊ ಸಾಂಬಾರ್ಗೆ ಈಗ ಸೊಪ್ಪು ಬೇಳೆ ಇದೆಲ್ಲ ಬೆಂದಿದೆ, ಸೊ ನೀರನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ನೀರು ಸಪ್ರೇಟ್ ಮಾಡಿಕೊಂಡು ಮ್ಯಾಶ್ ಮಾಡೋದ್ರಿಂದ ಬೇಗ ಮ್ಯಾಶ್ ಆಗುತ್ತೆ. ಹಾಗಾಗಿ ನೀರಿದ್ದರೆ ಏನಾಗುತ್ತೆ ಅಂದರೆ ತುಂಬ ಹೊತ್ತು ಮ್ಯಾಶ್ ಆಗೋದಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನಾನಿವತ್ತು ಮಿಕ್ಸ್ ಸೊಪ್ಪನ್ನು ಹಾಕಿ ಸಾಂಬಾರನ್ನು ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ ಹಸಿಮೆಣಸಿನ್ಕಾಯಿನ ಬೇಯೋದಕ್ಕೆ ಹಾಕ್ಬಿಟ್ಟಿದ್ದೀನಿ, ಇಲ್ಲ ಅಂದಿದ್ರೆ ಚಿಲ್ಲಿ ಪೌಡ್ರು, ಸಾಂಬಾರು ಪೌಡರು, ಈರುಳ್ಳಿ ಮತ್ತು ತೆಂಗಿನಕಾಯಿ ಇಷ್ಟನ್ನು ರುಬ್ಕೋತಾ ಇದ್ದೆ. ಸೊ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿನ ಸ್ಕಿಪ್ ಮಾಡಿದ್ದೀನಿ, ಸಾಂಬಾರು ಪೌಡರು, ಈರುಳ್ಳಿ ಮತ್ತು ಕಾಯನ್ನು ರುಬ್ಕೊಂಡಿದ್ದೀನಿ, ಮತ್ತು ಸೊಪ್ಪು ಬೇಳೆನ ಕೂಡ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಲೈಟಾಗಿ ಒಂದು ಒಗ್ಗರಣೆ ಕೊಟ್ಟು ನಾನಿಲ್ಲಿ ರುಬ್ಬಿರೋವಂಥ ಮಸಾಲ ಹಾಗೆಯೇ ಸೊಪ್ಪು ಬೇಳೆ ಏನು ಮ್ಯಾಶ್ ಮಾಡಿದ್ದೆ, ಸೊ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಆನಂತರ ಇಲ್ಲಿ ಬಸ್ದಿಟ್ಕೊಂಡಿರುವಂಥ ನೀರೇನಿತ್ತು
ಅದನ್ನು ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ಮ್ಯಾಚ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ತು ಅಂತಂದರೆ ಈ ಒಂದು ಮೊಸಪ್ಪು ಆಂಧ್ರ ಸ್ಟೈಲ್ ಪಪ್ಪು ರೆಸಿಪಿ ರೆಡಿಯಾಗುತ್ತೆ. ಆಂಧ್ರ ಸ್ಟೈಲ್ ಪಪ್ಪು ಅಂತಂದರೆ ಕಾಯನ್ನು ಯೂಸ್ ಮಾಡೋದಿಲ್ಲ ಅವರು, ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾರೆ. ಸೊ ನಾವು ಇಲ್ಲಿ ಕಾಯನ್ನು ಯೂಸ್ ಮಾಡಿದ್ದೀನಿ. ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು, ಅಲ್ಟಿಮೇಟಾಗಿತ್ತು ಅಂತ ಹೇಳ್ಬೋದು. ನನ್ನ ಒಂದು ಕ್ಲೀನಿಂಗ್ ಕೂಡ ಮುಗೀತು, ಹಾಗೆ ಅಡುಗೆ ಕೂಡ ಅಂದರೆ ಆನ್ ಟೈಮಲ್ಲಿ ಆಯಿತು ಅಂತ ಹೇಳ್ಬೋದು. ತುಂಬಾ ರುಚಿಯಾಗಿರುವಂಥ ಮುದ್ದೆ ಮತ್ತು ಸೊಪ್ಪು ಸಾಂಬಾರು ರೆಡಿ ಇದೆ. ಹಾಗೆ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ದಿನದ ಈ ದಿನಚರಿ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.